ಡಿಸೆಂಬರ್ 29 ಮತ್ತು ಡಿಸೆಂಬರ್ 30ರಂದು ರಾಯಚೂರು ಜಿಲ್ಲೆ ಲಿಂಗಸೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ ಎಂದು ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಪ್ರಗತಿಪರ ವೈಚಾರಿಕ ರಾಜಕಾರಣಿಗಳಾಗಿರುವಂತಹ ಸತೀಶ್ ಜಾರಕಿಹೊಳಿಯವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ ಎಂದರು. ಚಂದನ್, ಎನ್ಕೆಎಸ್ ಟಿವಿ 4, ಹಾಸನ. ಇರಲಿ, ಮೂಢನಂಬಿಕೆಗಳು ಬೇಡ ಅಂತಕ್ಕಂಥ ಕಾನ್ಸೆಪ್ಟನ್ನು ಒಳಗೊಂಡು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಗಳು ಹೇಗೆ ನಡೀತವೆ ಅದೇ ರೀತಿ ಜನಸಾಮಾನ್ಯರ ಬಳಿಗೆ ನಮ್ಮ ನಡೆ ವಿಜ್ಞಾನ ಅಂತಕ್ಕಂತಹ ಘೋಷವಾಕ್ಯದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕೆಲಸ ಮಾಡ್ತಾ ಇದೆ. ಈಗ ರಾಜ್ಯದಾದ್ಯಂತ 42,000 ಜನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. 2021ರಲ್ಲಿ ಪ್ರಾರಂಭವಾದಂಥದ್ದು ವೈಜ್ಞಾನಿಕ ಸಮ್ಮೇಳನವನ್ನು ಶಿವಮೊಗ್ಗದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಅಧ್ಯಕ್ಷರಾಗಿ ಇಸ್ರೋದ ಕಿರಣ್ ಕುಮಾರ್ ಅಧ್ಯಕ್ಷ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಎರಡನೇ ಸರಿ ತುಮಕೂರಿನಲ್ಲಿ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ವರ್ಷ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ನಲ್ಲಿ ನಾವು ವೈಜ್ಞಾನಿಕ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಇದೇ ಡಿಸೆಂಬರ್ 29, 30 ವೈಚಾರಿಕ ದಿನ, ಕುವೆಂಪುರವರ ಜನ್ಮದಿನಾಚರಣೆ. ಇದರ ಪ್ರಯುಕ್ತ ವೈಜ್ಞಾನಿಕ ಸಮ್ಮೇಳನ ಅಲ್ಲಿ ನಡೀತಾ ಇದೆ. ಆ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಸರಳ ಸಜ್ಜನಿಕೆ ಅಧಿಕಾರರು ವೈಚಾರಿಕ ಚಿಂತಕರಾದ ಸತೀಶ್ ಜಾರಕಿಹೊಳಿಯವರನ್ನ ನಾವು ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅದೇ ವೇದಿಕೆ 29ನೇ ತಾರೀಕು 11 ಗಂಟೆಗೆ ಸರಿಯಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡಿದ್ದೇವೆ. ಒಂದು ವಿಜ್ಞಾನದ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅದು ಪ್ರತಿಜ್ಞಾವಿಧಿ 11 ಗಂಟೆಗೆ ಆಗುತ್ತೆ ಮತ್ತು ವೇದಿಕೆಯಲ್ಲೂ ಕೂಡ ಆಗುತ್ತೆ. ಇನ್ನು ವೇದಿಕೆಯಲ್ಲಿ ಸಂವಿಧಾನ ನಮ್ಮ ಹಕ್ಕು ಅಂತಕ್ಕಂಥದ್ರ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಅಲ್ಲಿ 1 ಗಂಟೆಗಳ ಕಾಲ ಉಪನ್ಯಾಸ ಮಾಡ್ತಾರೆ. ನಂತರದ ಗೋಷ್ಠಿಗಳು ವಿಜ್ಞಾನದ ಪರ ಮತ್ತು ವಿರೋಧ ಪ್ರತಿರೋಧಗಳು, ಯುವ ಮನಸ್ಸಿನ ತಲ್ಲಣಗಳು, ನಮ್ಮ ಮಾಧ್ಯಮದ ಚಿತ್ತ ಎತ್ತ ನಡೀತಾ ಇದೆ, ಮಹಿಳೆ ಮತ್ತು ಮೌಢ್ಯತೆ, ಮಹಿಳೆ ಮತ್ತು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಮೂಢನಂಬಿಕೆ, ಈ ಥರದ ಅನೇಕ ಗೋಷ್ಠಿಗಳನ್ನು ನಾವು 2 ದಿನಗಳ ಕಾಲ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ಸಮ್ಮೇಳನಾಧ್ಯಕ್ಷರ ಸಂವಾದ ಇದೆ, ವಿದ್ಯಾರ್ಥಿ ವಿಜ್ಞಾನಿ ಸಂವಾದ ಇದೆ. ಇಡೀ ರಾಜ್ಯದಾದ್ಯಂತ 36 ಜಿಲ್ಲೆಗಳಿಂದ ಪ್ರತಿಭಾನ್ವಿತರನ್ನು ಆಯ್ಕೆ ಮಾಡಿ ಡಾಕ್ಟರ್ HN ಪ್ರಶಸ್ತಿಯನ್ನಲ್ಲಿ 36 ಜನರಿಗೆ ನಾವು ಕೊಡ ಮಾಡ್ತಾ ಇದ್ದೀವಿ. ಜೀವಮಾನದ ಪ್ರಶಸ್ತಿ ಅಂತ 5 ಜನರಿಗೆ, ಎಕ್ಸಾಂಪಲ್ ಜಸ್ಟಿಸ್ ಶಿವರಾಜ್, ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವ್ರನ್ನ, ಹಾಗೆ ಅಕಾಯಿ ಪದ್ಮಶಾಲಿಯವ್ರನ್ನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತರಾದಂಥ ಲೀಡರ್ಶಿಪ್ ಕೋರ್ಸ್ಗೆ ಚೇತನ್ ರಾಮನ್ನ, ಎರಡೂ ಕೈಗಳು ಇಲ್ದಲೇ ಇದ್ದರೂ ಕೂಡ ನನ್ನ ಬದುಕನ್ನು ಕಟ್ಟಿಕೊಡ್ತೀನಿ ಅಂತಕ್ಕಂಥ, ಕಾಲಲ್ಲೇ ಬೋರ್ಡಿನ ಮೇಲೆ ಬರೆದಂಥ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲಕ್ಷ್ಮಿ ಅಂತವ್ರನ್ನ ನಾವು ಗುರುತಿಸಿ ಕನಿಷ್ಠ 2,000 ಹೆಣಗಳನ್ನು ಜೀವದ ಹಂಗೆ ತೊರೆದು ಬರುತ್ತು ಮೇಲೆತ್ತಿದಂಥ ಒಬ್ಬ ವ್ಯಕ್ತಿಯನ್ನು ಭಟ್ರನ್ನ ನಾವು ಅಲ್ಲಿ ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ನಡೀತಾ ಇದೆ.